ಮೀನ ಸಂಕ್ರಾಂತಿ. ಸೂರ್ಯೋದಯಕ್ಕೆ ಮುನ್ನ ಎದ್ದು ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ. ಈ ದಿನದಂದು ಭಕ್ತರು ತಮ್ಮ ಎಲ್ಲ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲೇ ಮಾಡುತ್ತಾರೆ. ಸ್ನಾನವನ್ನು ಮಾಡುವಾಗ ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಪೂಜಾ ಕೋಣೆಯನ್ನು ಶುದ್ಧಗೊಳಿಸಿ ಭಗವಾನ್ ಸೂರ್ಯನ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಡಿ. ಭಗವಾನ್ ಸೂರ್ಯನಿಗೆ ಹೂವನ್ನು ಅರ್ಪಿಸಿ ಭಗವಾನ್ ಸೂರ್ಯನಿಗೆ ಸಿಹಿ ತಿನಿಸುಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿರಿ. ಈ ದಿನ ಉಪವಾಸ ಆಚರಿಸುವ ಭಕ್ತರು ಹಣ್ಣನ್ನು ಮಾತ್ರ ಸೇವಿಸಬೇಕು. ಈ ದಿನದಂದು ವಸ್ತ್ರದಾನ ಮತ್ತು ಅನ್ನ ಸಂತರ್ಪಣೆ ಮಾಡುವುದು ಶ್ರೇಯಸ್ಕರ ಎಂದು ನಂಬಲಾಗಿದೆ. ಈ ದಿನ ಉಪವಾಸ ಆಚರಿಸುವ ಭಕ್ತರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಳು ದೊರಕುವುದೆಂಬ ನಂಬಿಕೆ ಇದೆ. ಮೀನ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.